ಯಾಕೆ ಡಿಸ್ಟ್ರಿಬ್ಯೂಷನ್ ಸ್ಟಾಪ್ ಮಾಡಿದ್ರಿ? ಯಾರಿಗೂ ನಾವು ಪಬ್ಲಿಸಿಟಿ ಮಾಡಿದ್ರೆ ಒಂದು ಸಿನಿಮಾನ ರಿಲೀಸ್ ತಂದಾಗ ಆ ಸಿನಿಮಾಗೆ ಈ ಈವೆಂಟ್ ಕಲ್ಚರ್ ಅನ್ನೋದು ಆ ಥರದೊಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡ್ತಾಯಿದ್ದಲ್ಲ, ಈ ಪ್ರಾಸೆಸ್ ನೀಟಾಗಿ ಆಗ್ಬಿಟ್ರೆ ಇಲ್ಲಿ ಒಂದು ಸಿನಿಮಾ ಎಜುಕೇಶನ್ ತುಂಬ ಚೆನ್ನಾಗಿರುತ್ತೆ. ಸಿನಿಮಾ ಇಂಡಸ್ಟ್ರಿ ಇತಿಹಾಸ ಶುರುವಾದಾಗಿಂದನು ಸಿನಿಮಾದಿಂದ ಸಿನಿಮಾಗೆ ತುಂಬ ಚೇಂಜಸ್ಸು, ಹೊಸ ಹೊಸ ಬದಲಾವಣೆಗಳು, ಹೊಸತನ ಬರ್ತಾನೆ ಇರುತ್ತೆ ಪ್ರತಿ ಸಿನಿಮಾಗೂ. ಸೊ ಅದೇ ರೀತಿ ಸಿನಿಮಾ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಸಿನಿಮಾ ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಸಿನಿಮಾ ಒಂದು ಪ್ರಚಾರ ಆಗಿರ್ಬೋದು, ಈ ರೀತಿ ಸಿನಿಮಾ ಅಂತ ಬಂದಾಗ ಪ್ರತಿ ಸಿನಿಮಾದಿಂದ ಸಿನಿಮಾಗೆ ತುಂಬ ಬದಲಾವಣೆಗಳು ಆಗ್ತಾನೆ ಹೋಗ್ತವೆ. ಅದು ಸಿನಿಮಾದ ಮಾತ್ರ ಅಲ್ಲ, ಉದ್ಯಮಕ್ಕೂ ಕೂಡ. ಸೊ ಅಂಥದ್ದೊಂದು ಮಹತ್ತರ ಬದಲಾವಣೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಅದು ಶೈನ್ ಕೂಡ ಆಗ್ತಾ ಇದೆ. ಸೊ ಸ್ಯಾಂಡಲ್ವುಡ್ನಲ್ಲಿ ಪ್ರತಿ ಸಿನಿಮಾಗೂ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿರುವಂತಹ ಒಂದು ಈವೆಂಟ್ ಕಂಪನಿ ಶ್ರೇಯಸ್ ಮೀಡಿಯಾ ಮತ್ತು ಮೈ ಮೂವಿ ಬಜಾರ್ನ ಮುಖ್ಯಸ್ಥರು ನವರಸನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ನವರಸನ್. ನಮಸ್ತೆ. ಸುಮಾರು ದಿನಗಳಿಂದ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಇತ್ತು ಕನ್ನಡ ಪಿಕ್ಚರ್ ವತಿಯಿಂದ. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ, ಫಸ್ಟ್ ಆಫ್ ಆಲ್ ನಿಮ್ಗೆ ಅಭಿನಂದನೆಗಳು, ತುಂಬ ದೊಡ್ಡ ಕೆಲಸ. ಸೊ ಮೊದಲಿಗೆ ನನಗೆ ಎಲ್ಲರಿಗೂ ನಮ್ಮ ತುಂಬ ಜನ ಗೊತ್ತಿಲ್ಲ, ಸೊ ಗೊತ್ತಿರೋ ಹಾಗೆ ಇಷ್ಟು ವರ್ಷದಿಂದ ಸ್ನೇಹಿತರು ನಾನು ನೋಡ್ಕೊಂಬಂದಿದ್ದೀನಿ ಇಷ್ಟು ವರ್ಷದಿಂದ. ಒಬ್ಬ ನಿರ್ದೇಶಕನಾಗಿ, ಒಬ್ಬ ವಿತರಕನಾಗಿ, ಒಬ್ಬ ಪ್ರದರ್ಶಕನಾಗಿ, ಒಬ್ಬ ಪ್ರೊಡ್ಯೂಸರಾಗಿ, ಸೊ ಈ ರೀತಿ ತುಂಬ ಚಿಕ್ಕ ಏಜ್ಗೆ ಅಷ್ಟು ಸಿನಿಮಾದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಇಷ್ಟು ವರ್ಷಗಳೆಲ್ಲ ಮಾಡ್ಕೊಂಬಂದು ಸಡನ್ ಆಗಿ ಈ ಈವೆಂಟ್ ಅನ್ನೋ ಒಂದು ಫೀಲ್ಡ್ಗೆ ಎಂಟ್ರಿ ಕೊಡ್ತೀರಾ, ಹೇಗೆ ಮತ್ತೆ ಯಾಕೆ? ಅಂದರೆ ನಾನು 2008-09 ಇಂಡಸ್ಟ್ರಿಗೆ ಬಂದಿದ್ದು, ಬಂದಾದಮೇಲೆ 9 ಇಂಡಸ್ಟ್ರಿಗೆ ಆದಮೇಲೆ ಸಾಕಷ್ಟು ಬದಲಾವಣೆಗಳು. ಅಂದರೆ ಸಿನಿಮಾನ ಕಲಿಯೋದಿದೆಯಲ್ಲ, ಅದು ಎಂಡ್ ಅನ್ನೋದಿಲ್ಲ, ಕಲಿತಾನೇ ಇರ್ತೀವಿ, ಪ್ರತಿ ದಿನಾನು ಕಲಿಯೋದಿದ್ದೇ ಇರುತ್ತೆ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ನಾವು ಎಲ್ಲ ಕಲ್ತಿದ್ದೀವಿ ಅಂದರೆ ಅದು ಸುಳ್ಳಾಗುತ್ತೆ. ಸಿನಿಮಾ ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ, ಜೀವನನೂ ಅಷ್ಟೇ, ಸಿನಿಮಾನೂ ಅಷ್ಟೇ, ಎರಡು ಒಂದೇ. ನಾವೆಷ್ಟು ಹಾಳು ಕೇಳಿತಾ ಇರ್ತೀವೋ ಅಷ್ಟು ಹಾಳು ಇದ್ದೇ ಇರುತ್ತೆ ಸಿನಿಮಾ. ಹಾಗೆ ನಾನು ಬಂದಿದ್ದು ಒಂದು ಎಕ್ಸಿಬ್ಯೂಟ್ರು, ಅಂದರೆ ವಿತರಕ ಪ್ರದರ್ಶಕನಾಗಿ ಬಂದೆ, ಆಮೇಲೆ ಡಿಸ್ಟ್ರಿಬ್ಯೂಟ್ರ್ ಆದೆ, ಆಮೇಲೆ ಕೆಲವು ಸಮಯ ಸಂದರ್ಭಗಳಲ್ಲಿ ಬಂದಾಗ ಹೀರೋ ಆಗೋಂಥ ಚಾನ್ಸಸ್ ಸಿಕ್ತು, ಹೀರೋ ಆದೆ, ಹೀರೋ ಆಗಿ ಒಂದು 5 ಸಿನಿಮಾ ಮಾಡಿದೆ. ಆಮೇಲೆ ಅದಾದ ಮೇಲೆ ಡೈರೆಕ್ಷನ್, ಅಂದರೆ ನನಗೆ ಸ್ಟಾರ್ಟಿಂಗಿಂದ ಒಂದು ಕ್ಯೂರಿಯಾಸಿಟಿ ಏನಂದರೆ ಕ್ರಿಯೇಟಿವ್ ಬಗ್ಗೆ ತುಂಬ ಕಾಳಜಿ ಇದೆ. ಅಂದರೆ ಕ್ರಿಯೇಟಿವ್ಸ್ ಯಾವುದೇ ಒಂದು ಏನೇ ಬಂದರೂ ಕ್ರಿಯೇಟಿವ್ ಥಿಂಕ್ ಮಾಡಬೇಕು, ಕ್ರಿಯೇಟಿವ್ ಮಾಡಬೇಕು ಅನ್ನೋದಿದ್ದಾಗ ಅದಕ್ಕೆ ನನಗೆ ಡೈರೆಕ್ಷನ್ ಇಂಪಾರ್ಟೆಂಟ್ ಅನ್ನಿಸ್ತು. ಅದಕ್ಕೆ ನಾನು ಫಸ್ಟ್ ಸಿನಿಮಾ ವೈರ ನಮ್ಮ ರಥ ಅವರ ನಿರ್ಮಾಪಕರು ಧರ್ಮಶ್ರೀ ಮಂಜುನಾಥ್ ಅವರು ಸಾಥ್ ಕೊಟ್ಟು ಆ ಸಿನಿಮಾನ ನಾನು ನಿರ್ದೇಶನ ಮಾಡಿದೆ. ಅದು ಅಂದ್ಕೊಂಡ ಮಟ್ಟಿಗೆ ಕಮರ್ಷಿಯಲ್ಲಾಗಿ ಇಟ್ ಆಗದಿರಬೋದು, ಅಂದರೆ ಬಟ್ ರಿವ್ಯೂಸ್ ವೈಸ್ ಆಗ್ಬೋದು ಮತ್ತು ಎಲ್ಲ ಇದರ ಪ್ರಕಾರ ತುಂಬ ಒಳ್ಳೆ, ಅಂದರೆ ಈ ಟೈಮ್ಸ್ ಆಫ್ ಇಂಡಿಯಾದೆಲ್ಲ ಅಪ್ಕಮಿಂಗ್ ಒಳ್ಳೆ ಡೈರೆಕ್ಟ್ರನ್ನು ಇದೆಲ್ಲ ತುಂಬ ಇದು ಸಿಕ್ಕಿತ್ತು, ವಿಮರ್ಶೆಗಳಲ್ಲಿ ತುಂಬ ಮೆಚ್ಚುಗೆ ಪಡೆದಿತ್ತು ಆ ಒಂದು ಸಿನಿಮಾ. ಅದಾದ ಮೇಲೆ ಎಲ್ಲರೂ ಒಂದು ಹೇಳಿದ್ದು ಇಲ್ಲ ನೀವು ಡೈರೆಕ್ಷನ್ ಮಾಡಿ ಮಾಡಿ ಅಂತ ಹೇಳಿದಾಗ ಅಲ್ಲಿಂದ ಡೈರೆಕ್ಷನ್ ಜರ್ನಿ ಸ್ಟಾರ್ಟ್ ಆಗಿ. ಅಲ್ಲ, ತುಂಬ ವಿಷಯಗಳಿದೆ ಅದು ಮಾತಾಡೋಕ್ಕಿಂತ ಮತ್ತು ಆ್ಯಕ್ಚುಲಿ ತುಂಬ ಜನ ಗೊತ್ತಿಲ್ಲ, ನವರಸನ್ ಅವರು ಸಿನಿಮಾ ವಿದ್ಯಾರ್ಥಿಯಾಗಿ ಬಂದು ಸಿನಿಮಾದಲ್ಲೇ ಮುಳುಗಿದ್ದಾರೆ. ತುಂಬ ಚಿಕ್ಕ ಏಜು ಇನ್ನು ಹೇಳಬೇಕು, ಎಲ್ಲ ಒಂದೊಂದು ಒಂದೇ ವಯಸ್ಸು ಅನ್ಸುತ್ತೆ. ಸೊ ಈ ಒಂದು ಇಷ್ಟು ಏಜ್ಗೆ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ಬೇಸಿಕಲಿ ನಾನು ಎಲ್ಲರಿಗೂ ಗೊತ್ತಾಗಬೇಕು ನವರಸನ್ ಅಂದರೆ, ನೀವು ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಒಂದ್ಸಲ ಚೆನ್ನೈಯಲ್ಲಿ ನಾವು ಹೋದಾಗ ನೀವು ಹೇಳ್ತಾ ಇದ್ರಿ ಇಲ್ಲಿ ಇಲ್ಲೆಲ್ಲ ಓಡಾಡ್ತಿದ್ದೆ, ಇಲ್ಲೇ ಎಜುಕೇಶನ್ ಮಾಡಿದ್ದು ಅಂತ. ಸೊ ಹೆಂಗೆ ಶುರು ಆಯಿತು ನಿಮ್ಮ ಒಂದು ಇದು? ಅಂದರೆ ಸಿನಿಮಾ ಅಂದರೆ ನನಗೆ ಗೊತ್ತಿಲ್ಲದಂಗೆ ಏನಂದರೆ ಸಿನಿಮಾ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಆಗಿ ಬಂದೆ. ಬಂದ ಆದಮೇಲೆ ಯಾವಾಗ ಹೀರೋ ಆಗಿ ಮಾಡಬೇಕು, ಹೀರೋ ಆಗಿ ಗೊತ್ತಿಲ್ಲದೆ ಹೋಗಿ ಒಂದು ಕಾಲಿಟ್ಟು ಒಂದು ಸಿನಿಮಾ ಆ್ಯಕ್ಟ್ ಮಾಡಿದೆ. ತಮಿಳಲ್ಲಿ ಆ ಸಿನಿಮಾ ರಿಲೀಸ್ ಆಗಿಲ್ಲ, ಬಟ್ ಆ ಸಿನಿಮಾ ಮಾಡಿದಾಗ ಗೊತ್ತಾಗಿದ್ದು ಏನಂದರೆ ಯಾವುದಕ್ಕೆ ಆಗಲಿ ಪ್ರಿಪ್ರೇಷನ್ಸು ನಾಲೆಜ್ಜು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ಯಾವುದೇ ಒಂದು ವಿಷಯಕ್ಕೆ ಹೋಗಿ ಕೈ ಹಾಕಬಾರ್ದು, ಅದೊಂದು ಪಾಠ ಆಯಿತು. ಆ ಪಾಠಕ್ಕೆ ನನ್ನ ಫೀಸು 1 crore. ಓಕೆ, ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ನಾನೊಂದು 2.5-3 ನಾನು ಚೆನ್ನೈಗೆ ಹೋಗಿ ಆ್ಯಕ್ಟಿಂಗು ಮತ್ತು ನಿರ್ದೇಶನ ಇದೆಲ್ಲ, ಅಂದರೆ ಆ್ಯಕ್ಟಿಂಗು ಡೈರೆಕ್ಷನ್ನು ಡ್ಯಾನ್ಸು ಫೈಟ್ಸು ಪ್ರತಿಯೊಂದು ಕಲ್ತ್ಬಿಟ್ಟು ಒಂದು ಆರ್ಟಿಸ್ಟ್ಗೆ ಏನೇನು ಬೇಕು, ಒಬ್ಬ ನಿರ್ದೇಶಕನಿಗೆ ಏನೇನು ಬೇಕು ಇವೆಲ್ಲ ಕಲ್ತ್ಕೊಂಡು ನಾನು ಆಮೇಲೆ ಬಂದಿದ್ದೆ ಬ್ಯಾಕು ಸಿನಿಮಾ ಮಾಡಿದ್ದೆ ರಾಕ್ಷಸಿ. ಹೌದು, ರಾಕ್ಷಸಿ ಸಿನಿಮಾ ನಿಮ್ಮ ಭೇಟಿಯಲ್ಲೇ ಅಲ್ಲಿ 2014. ಹೌದು, 2014 ರಾಕ್ಷಸಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ ಸಿನಿಮಾದಲ್ಲಿ ಎಎಲ್ ಮುರುಗದಾಸ್, ತಮಿಳು ಖ್ಯಾತಿಯ ನಿರ್ದೇಶಕರಾದಂಥ ಎಲ್ ಮುರುಗದಾಸ್ ಅವರ ಅಸೋಸಿಯೇಟು, ಅವ್ರನ್ನ ಕಲಿಸಿ ಮುರುಗದಾಸ್ ನನ್ನ ಬ್ಲೆಸ್ಸಿಂಗ್ಸ್ ಇರಬೇಕು ನಿನಗೆ ಎಎಲ್ ಮುರುಗದಾಸ್ ಪ್ರೆಸೆಂಟ್ಸ್ ಅಂತ ಹಾಕ್ಸ್ಕೊಂತೇಳಿ
ಅವರು ನಮ್ಮ ನಿರ್ದೇಶಕ ಅಶ್ರಫ್ ಅಂತ ಒಬ್ಬರಿದ್ದರು, ಅವ್ರನ್ನ ಕಲಿಸ್ಕೊಟ್ಟು ಈ ಸಿನಿಮಾ ಮಾಡಿದ್ರು. ಈ ಸಿನಿಮಾಗೆ ನಮಗೆ ಆ ಸಿನಿಮಾ ಮಾಡುವಂಥ ಟೈಮಲ್ಲಿ ಆಗ್ಬೋದು, ಎಲ್ಲದಕ್ಕೂ ನಮಗೆ ಒಂದು ಗಾಡ್ ಫಾದರ್ ಥರ ನಿಂತಿದ್ದು ನಮ್ಮ ಜಿ ಕೆ ರೆಡ್ಡಿ ಅಂಕಲ್ಲು. ಅವರು ನನಗೆ ಹೇಳಿರ್ತಾರೆ, ಇವತ್ತು ಇಂಡಸ್ಟ್ರೀಲಿ ಇವತ್ತು ಏನೋ ಒಂದು ಮಟ್ಟಕ್ಕೆ ನಾನು ಆಚೆ ಬಂದಿದ್ದೀನಿ, ಏನೋ ಒಂದು ಬೆಳೆದಿದ್ದೀವಿ, ಏನೋ ಒಂದು ಮಾಡಿದ್ದೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬರು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕು, ಬ್ಯಾಕ್ ಹ್ಯಾಂಡ್ ಇರಬೇಕು. ಯಾಕಂದರೆ ನಾವು ಸಿನಿಮಾ ಹಿನ್ನೆಲೆಯಿಂದ ಬಂದವರಲ್ಲ, ಸಿನಿಮಾ ಅಂದರೆ ಏನು ಅಂತಲೇ ಗೊತ್ತಿಲ್ದಿರ ಬಂದಿರೋರು. ಹಂಗಿರೋವಾಗ ಒಂದು ಹಿನ್ನೆಲೆ ಬೇಕು, ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು ಅಂತ ಅಂದ್ಕೊಳ್ತಾ ಕಾಯ್ತಿರ್ಬೇಕಾದ್ರೆ ಸಿಕ್ಕಿದ್ದು ಜಿ ಕೆ ರೆಡ್ಡಿ ಸರ್, ಅಂಬೂರಿಂದ ವಿಶಾಲ್ ಸರ್. ಇವರಿಬ್ಬರು ನಮಗೆ ಒಂದು ಲೈಕ್ ವಿಶಾಲ್ ಅವರು ನನ್ನ ಅಣ್ಣನ ಥರ, ಇವರು ನಮ್ಮ ಅಂಕಲ್ ಬಂದುಬಿಟ್ಟು ತುಂಬ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಕೊಟ್ಟು ಬ್ಯಾಕ್ ಹ್ಯಾಂಡಲ್ ಪ್ರತಿ ಅಜ್ಜಲ್ಲೂ ಇದು ಮಾಡಿಕೊಂಡ್ರು. ಅಲ್ಲಿಂದ ಶುರುವಾಯಿತು ಜರ್ನಿ ರಾಕ್ಷಸಿ.